ಹಾಯ್ ಅಲ್ಲ ಫ್ರೆಂಡ್ಸ್, ಇವತ್ತು ಮಿನಿ ವ್ಲಾಗ್ ಯೋಗ ಶುರು ಮಾಡ್ತೀವಿ. ಇದು ಮಂಡೇ ಮಿನಿ ವ್ಲಾಗು, ಬೆಳಗ್ಗೆ ಇವಾಗ ಆಲ್ರೆಡಿ ಒಂದು 10 ಗಂಟೆ ಆಗಿದೆ. ಸೊ ಇವಾಗ ಟಿಫನ್ ಮಾಡ್ತಾ ಇದ್ದಾರೆ, ನೆನೆ ಮಾಡಿದ್ರಲ್ಲ ಅದೇ ಸೇಮ್ ಮಾಡ್ತಾ ಇದ್ದೀವಿ. ಇವತ್ತು ನೆನೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸಾಲಿಲ್ಲ ಅಂದ್ಬಿಟ್ಟು ಮತ್ತೆ ಇವತ್ತು ಅದನ್ನೇ ಮಾಡ್ತೀನಿ, ಜಾಸ್ತಿ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ಕೊಡ್ತಾ ಇದ್ದೀನಿ. ಬಿಸಿನೀರಲ್ಲಿ ಕಲಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದು 1 ಅವರ್ 2 ಅವರ್ ನೆನೆಸ್ಬೇಕು. ನೆನೆಯಕ್ಕೆ ಬಿಟ್ಬಿಟ್ಟು ತೊಟ್ಟಿದ್ರೆ ಎಣ್ಣೆಯಲ್ಲಿ ಈ ಥರ ಬರುತ್ತೆ, ಕೈಯಲ್ಲಿ ತೊಟ್ಟದು ಚಪಾತಿ ಥರನೇ ಬರುತ್ತೆ ನೋಡೋಕ್ಕೆ, ಬಟ್ಟು ಸರಿಯಾಗಿ ರೌಂಡ್ ಶೇಪ್ ಬರೋಲ್ಲ. ಇದಕ್ಕೆ ಎಕ್ಸ್ಪರ್ಟ್ ಆದರೆ, ಎಕ್ಸ್ಪರ್ಟ್ ಆದರೆ ಚೆನ್ನಾಗಿ ಮಾಡ್ತಾರೆ. ನಮ್ಮ ನವಿ ಅಷ್ಟು ಎಕ್ಸ್ಪರ್ಟ್ ಇಲ್ಲ, ಅವ್ರ ಅಮ್ಮ ತುಂಬ ಎಕ್ಸ್ಪರ್ಟು. ಇವರು ಮಾಡ್ಕೊಡ್ತಾರೆ, ಒಂದು ಪರವಾಗಿಲ್ಲ ಅಂತ ಹಾಕ್ಮಟ್ಟಿಗೆ. ಹಾಲು ತಂದು ಅಲ್ಲೇ ಇಟ್ಟಿದ್ದೀನಿ, ಕಾಯಿಸಿಲ್ಲ, ಕಾಯಿಸ್ಬೇಕು. ಸೊ ಈ ಥರ ಶೀಟ್ ಬರುತ್ತೆ, ಇದನ್ನೇ ಹಿಂಗೆ ಹಂಚ ಮೇಲೆ ಹಾಕ್ಬಿಡೋದು. ಅದು ಬಿಡಿಸ್ಕೊಳಕ್ಕಾಗಲ್ಲವಲ್ಲ, ಹ್ಞೂ, ಅದು ಕಟ್ಟಾಗ್ಬಿಡುತ್ತೆ. ನಾನೇ ಶುದ್ಧಿಗೆ ಹಾಕಿರ್ವೆ ನಮ್ಮನೆಯವರು ಅಕಡೆಯಿಂದ ಅಕಡೆಯಿಂದ ಸುಮ್ಮನೆ ಇದ್ರೆ ನಾನು ಕೈಯಲ್ಲಿ ಎತ್ಕೊಡ್ವೆ, ಕೈಯಲ್ಲಿ ಎತ್ಕೊಡ್ತಾರಂದು ಗೈಸ್ ಅದು ಹಿಂಗಾಗ್ಬಿಡುತ್ತೆ. ಇವಾಗ ನೋಡಿ ಅದೇ ಶೇಪಲ್ಲ ಇದೆ. ಜಾಸ್ತಿ ಬೇಯಿಸ್ಬಾರ್ದು, ಹಿಂಗೆ ಹಿಂಗೆ ಮಡ್ಚಾಕ್ತಾ ಇರಬೇಕು, ಅವಾಗ ಸ್ಮೂತಾಗಿ ಬರುತ್ತೆ, ತಿನ್ನಾಕೊಂಡು ಸಾಫ್ಟ್ ಆಗಿರುತ್ತೆ, ಒಳ್ಟಾಗಲ್ಲ. ಚಿರೋಟಿ ರವೆ ಅಲ್ವಾ, ನೋಡಿ ಹಾಗೆ ಹೋಯ್ತು. ಒಂದು 20-30 ಸೆಕೆಂಡಲ್ಲಿ ಜೋರ ಉರಿ ಕೊಟ್ಕೊಂಡು ಬೇಯಿಸ್ಬಿಟ್ರೆ ಆಗೋಯ್ತು, ತುಂಬ ಸಾಫ್ಟಾಗಿರುತ್ತೆ. ಅಲ್ಲಿ ಬಿಸಾಕಾಯ್ತು, ಇವಾಗ ನಮ್ಮದು ಪಟ್ಟಂತ ಕೊಡ್ಬೇಕು ಇನ್ನೊಂದು. ನೋಡಿ ಗೈಸ್, ಕೈಯಲ್ಲಿ ಹಾಕಿದ್ರೆ ಈ ಥರ ಆಗುತ್ತೆ, ಕೈಯಲ್ಲಿ ಎತ್ಬಿಟ್ಟು ಹಾಕಿದ್ರಲ್ವ ಈ ಥರ ಆಗುತ್ತೆ. ಆ ಪ್ಲೇ ಆ ಶೀಟ್ನ ಇದ್ರ ಮೇಲೆ ಹಾಕಿದ್ರೆ ಕ್ಲೀನಾಗಿ ರೌಂಡ್ ಶೇಪೆಲ್ಲ ಇರುತ್ತೆ. ಇಲ್ಲಿ ನೋಡಿ ಅಲ್ಲಿ ಇಬ್ಬರು ಆಟ ಆಡ್ತಾ ಇದ್ದಾರೆ ಗೈಸ್. ನಮ್ಮ ನವಿಯವರು ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ, ತಿರುಪತಿಯಿಂದ ಬಂದಾಗಿಂದ ಪೂಜೆ ಮಾಡಿರಲಿಲ್ಲ, ಅದಕ್ಕೆ ಪ್ರಸಾದ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಕೊಡೋಣ ಅಂದ್ಬಿಟ್ಟು ರೆಡಿ ಹಾಕ್ಬಿಟ್ಟು ಎಲ್ಲ ಬೆಳಗ್ಗೆ ತೊಳೆದು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ. ನನಗೆ ಖುಷಿ ಮಲಗಿಸಿ ಅಂತ ಹೇಳಿದರು, ಆ ಗೊಂಬೆ ಕೊಟ್ಬಿಟ್ಟು ಮಲಗಿಸಿದ್ದೀನಿ. ಒಬ್ಬ ಮಲಗಿದ್ರೆ ಇನ್ನೊಬ್ಬ ಇಲ್ಲಿ ಆಟಾಡ್ತಾ ಇದ್ದಾನೆ. ಸೊ ತುಳಸಿ ಗಿಡ ಇಟ್ಬಿಟ್ಟು ಅಲಂಕಾರ ಮಾಡಿದ್ದಾರೆ, ರಂಗೋಲಿ ಎಲ್ಲ ಬಿಟ್ಟಿದ್ರು ಗೈಸ್, ಒಂದು ತರಲೆ ತಿಮ್ಮೆಲ್ಲ ಹಾಳು ಮಾಡಿಕ್ಕಿದೆ. ನೋಡಿ ಈ ಥರ ಅಲಂಕಾರ ಮಾಡಿದ್ದಾರೆ. ನೋಡಿ ಇವಾಗ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಇಟ್ಟಿದ್ದಾರೆ. ಸೊ ಹಾಗೆ ಎಲ್ಲರೂ ಪ್ರಸಾದ ತಗೊಳ್ಳಿ. ನೋಡಿ ನಮ್ಮ ಖುಷಿ ಬೇಬಿಲಿ ಮಲಗಿದೆ. ಏನು ಬೇಕಾ, ಹಣ್ಣು ಬೇಕಾ? ಇವಾಗಿನ ಪೂಜೆ ಮಾಡಿದ್ದೀವಿ, ಒಂದು 10 ನಿಮಿಷ ಕೊಡ್ತೀವಿ, ಒಂದು 10 ನಿಮಿಷ ಅಂದರೆ ಕೊಡ್ತೀವಿ, ಪ್ಲೀಸ್. ನೋಡಿ ಗೈಸ್, ಕೋಪ ಬಂದರೆ ಹೆಂಗೆ ಅವನಿಗೆ ಅವನೇ ಹೊಡ್ಕೋತಾನೆ ಅಂತ. ಈ ಹಣ್ಣು ಕೇಳ್ತಾ ಇದ್ದಾನೆ ಗೈಸ್, ಇದನ್ನು ಬಿಡಿಸ್ಕೊಡ್ಬೇಕು, ನಿಮ್ಮಅಮ್ಮ ಆಮೇಲಿಂದ ಬಿಡಿಸ್ಕೊಡ್ತಾರೆ, ಪ್ಲೀಸ್. ಚಾಕು ನೀವು ಕುಯ್ಕೋತೀರಾ? ಅಮ್ಮ ಬಿಡಿಸ್ಕೊಡ್ತಾರೆ, ಬಿಡಿ ಆಮೇಲೆ ಬಿಡಿ, ಪರವಾಗಿಲ್ಲ ಆಮೇಲೆ. ಎಲ್ಲ ಬಿಡಿಸ್ಕೊಂಡು ಹೆಂಗೆ ತಿಂತಾ ಇದ್ದಾನೆ, ನಾವು ಹೊಡೆದು ಬಿಡಿಸ್ಕೊಳ್ತಾರಲ್ಲ, ನನಗಿಲ್ಲ ಚೆನ್ನಾಗಿ ಬಿಡಿಸ್ಕೊತಾನೆ. ಹಲೋ ಮಗನೆ, ಹ್ಞೂ, ಕೈಯಲ್ಲೆಲ್ಲ ತಿನ್ನಲ್ಲ. ಸೊ ಪೂಜೆ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ಬೆಳ್ಕೋತಾ ಇದ್ದಾರೆ, ಹಾಗೆ ಇವ್ರ ಅಮ್ಮ ಮಾಡ್ಕೊಟ್ಟು ಸಾಂಬಾರಿಗೆ ತಿನ್ನ, ಅದೇ ಸಾಂಬಾರಲ್ಲಿ ತಿನ್ನಿಸ್ತಾ ಇದ್ದಾರೆ. ಈ ಕಡೆ ರೈಸಿಗೆ ಇಟ್ಟಿದ್ದಾರೆ, ತಿನ್ನಬೇಕೀಗ ಊಟ. ಇವತ್ತಿನ ಮಿನಿ ವ್ಲಾಗ್ ನಾನೇ ಮುಗಿಸ್ಬಿಟ್ಟಿದ್ದೀನಿ, ನಾನೇ ಮಾಡಿ ನಾನೇ ಮುಗಿಸ್ತಾ ಇದ್ದೀನಿ, ಅವ್ರು ಬ್ಯುಸಿ ಆಗಿರೋದ್ರಿಂದ. ಇವತ್ತಿನ ಮಿನಿ ವ್ಲಾಗ್ ಇಷ್ಟ ಆಗಿದೆ ಗೈಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಬಾಯ್ ಬಾಯ್. ಮಾಡು, ಕೈಯಲ್ಲಿ ತಿಂದರೆ ಏನಾಗುತ್ತೆ ಮಗನೆ? ಕೈ ಏನಾಗುತ್ತೆ ತಿಂದರೆ? ನೋಡಿ ಗೈಸ್, ಕಕ್ಕ ಆಗುತ್ತೆ ಅಂತ ಕೈಯಲ್ಲಿ ತಿಂದರೆ, ಕೈ ಗಲೀಜಾಗುತ್ತಲ್ಲ ಅದಕ್ಕೆ. ಬಾಯ್ 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 ಮಾಡ್ರಿ ನವಿ.